ಭಾರತ ಲಾಕ್ ಡೌನ್ ಆಗಿದೆ ಆದರೆ ರೈತರು ಮಾತ್ರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಅವರಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ನಿಟ್ಟಿನಲ್ಲಿ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಕೂಡ ಅದ್ಯಾವುದು ಕೂಡ ಜಾರಿಗೆ ಬಂದಂತೆ ಕಾಣಿಸ್ತಾ ಇಲ್ಲ ಅನ್ನದಾತರ ಮೇಲೆ ಕೊರೋನಾ ಎಫೆಕ್ಟ್ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ನಿಮಗೆ ರಾಯಚೂರು ಜಿಲ್ಲೆಗೆ ಹೋಗ್ತೀವಿ ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟ ಎದುರಾಗೇ ಇದೆ ಬೆಳೆಗೆ ಮಾರುಕಟ್ಟೆ ಇಲ್ಲದೆ ಕಂಗಾಲಾಗಿದ್ದಾನೆ ರೈತ ರಾಯಚೂರಿನಲ್ಲಿ ಅನ್ನದಾತ ಅಂದ್ರೆ ರೈತ ಅಲ್ಲಿ ಸಾಕಷ್ಟು ಸಂಕಷ್ಟಕ್ಕೀಡಾಗಿರುವಂತದ್ದು ಬೆಳೆದಂತ ಬೆಳೆಗಳನ್ನು ಮಾರುಕಟ್ಟೆಗೆ ತಲುಪಿಸಲಿಕ್ಕೆ ಆಗ್ತಾ ಇಲ್ಲ ಮಾರಲಿಕ್ಕೆ ಆಗ್ತಾ ಇಲ್ಲ ಸೋ ಹೀಗಾಗಿ ಸಂಕಷ್ಟಕ್ಕೀಡಾಗಿದ್ದಾನೆ ಅದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಮುಂದಾಗಬೇಕಾಗಿದೆ ರಾಯಚೂರಿನಲ್ಲಿ ಭತ್ತ ತೊಗರಿ ಹತ್ತಿಗೆ ಮಾರುಕಟ್ಟೆ ಇಲ್ಲ ಈ ಮೂರು ಬೆಳೆಗಳನ್ನು ಅಲ್ಲಿ ಬೆಳೆಯಲಾಗುತ್ತೆ ಅತಿ ಹೆಚ್ಚಾಗಿ ಜಿಲ್ಲೆಯಲ್ಲಿ ಶೇಕಡಾ 50ರಷ್ಟು ಹತ್ತಿ ಭತ್ತ ಮಾರಾಟವಾಗಿಲ್ಲ ಸುಮಾರು 13000 ಟನ್ ಮೆಣಸಿನಕಾಯಿಯ ಸ್ಟಾಕ್ ಹಾಗೆ ಇರುವಂತದ್ದು ಎಲ್ಲೂ ಕೂಡ ಸೇಲ್ ಆಗ್ತಾ ಇಲ್ಲ ದುಬಾರಿ ಬಾಡಿಗೆ ನೀಡಿ ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡಿಸುವಂತ ಕೆಲಸ ಆಗ್ತಾ ಇದೆ ಪಪ್ಪಾಯ ಅಂಜೂರ ಸಾಗಣೆ ಆಗದೆ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ರೈತರು ಯಾಕೆಂದ್ರೆ ಇವೆಲ್ಲವೂ ಕೂಡ ಆಗಿಂದಾಗ್ಗೆ ಮಾರಾಟ ಆಗಬೇಕು ಸೇಲ್ ಆಗಬೇಕು ಇಲ್ಲಾಂದ್ರೆ ಕೊಳ್ತೋಗುವಂತ ಪರಿಸ್ಥಿತಿ ಇರುವಂತ ಬೆಳೆಗಳು ಇವು ಮಾಡೋದು ಅಂದ್ರೆ ಇಲ್ಲಿ ಎಷ್ಟು ದಿನ ಸ್ಟಾಕ್ ಮಾಡೋದು ಎಷ್ಟು ದಿನ ಸ್ಟೋರೇಜ್ ಇಡೋದು ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇದೆ ಅಲ್ಲಿ ಸ್ಟೋರೇಜ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ದುಡ್ಡು ಕೊಡಬೇಕಾಗಿದೆ ಅದನ್ನ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಆ ದುಡ್ಡು ಬರುತ್ತೋ ಇಲ್ವೋ ಅನ್ನುವ ಒಂದು ಗೊಂದಲ ಕೂಡ ರೈತರಿಗೆ ಇರುವಂತದ್ದು ಸೋ ಹೀಗಾಗಿ ಸಂಕಷ್ಟಕ್ಕೀಡಾಗಿದ್ದಾನೆ ರಾಯಚೂರಿನ ರೈತ ಕರೆಕ್ಟ್ ಬ್ಯಾಸ್ಕಿ ಬರಂಗೆ ಕಲಂಡಿ ಬೆಳೆಯನ್ನು ಮಾಡಿದ್ವಿ ಈ ಕರೆಕ್ಟ್ ಕಟಾವಕ್ಕೆ ಬಂದಿದೆ ಈಗ ಕಟಾವಕ್ಕೆ ಬಂದಿದೆ ಮಾರಾಟ ಮಾರ್ಕೆಟ್ ಇಲ್ಲ ಕೊಳ್ಳೋರು ಇಲ್ಲ ತಗೊಳ್ಳೋರು ಇಲ್ಲ ಹಾಗಾಗಿ ಇಲ್ಲೇ ಹೊಲದಲ್ಲಿ ಬಿದ್ದು ಕೊಳತು ಹೋಗ್ತದೆ ನಮ್ಮ ಕಲಂಡಿ ಕೋಲ್ಡರ್ ಕೋಲ್ಡ್ ತಿನ್ನಬಾರ್ದು ಅಂತಂದು ಕೊರೋನಾ ವೈರಸ್ ಅಲ್ಲಿ ತಿನ್ನಬಾರ್ದು ಅಂತಂದು ಬ್ಯಾನ್ ಆದಂಗೆ ಒಂಥರ ಸ್ಟಾಪ್ ಮಾಡಿಬಿಟ್ಟಾರೆ ಒಟ್ಟು ತಗೊಂತ ಇಲ್ಲ ಮತ್ತು ಮಾರ್ಕೆಟಿಗೆ ಒಯ್ದು ಯಾರಿಗೇನ ಹೋಲ್ಸೇಲಿಗೆ ಕೊಡ್ಬೇಕಂತಂದ್ರೆ ಅವರು ಇಲ್ಲಪ್ಪ ತಗೊಳೋದಿಲ್ಲ ಅಂತಾಗ ಮಾಲ್ ಹಂಗೆ ಬಿದ್ದತ್ತೆ ಸ್ಟಾಕ್ ತಗೊಳಲ್ಲ ಅಂತಾರೆ ಈಗ ಇದು ಹಂಗೆ ಬಿಟ್ಟುಬಿಟ್ಟು ಹೊಲದಾಗ ಎಲ್ಲ ಲಾಸ್ ಆಗಿ ಹೊಂಟ್ಬಿಡದೆ ಈಗ ನಮ್ಗೆ 1 ರೂಪಾಯಿ ನಮ್ಮ ಸಿಗ ಏನಾದರೂ 1 ರೂಪಾಯಿ ಬಂದಿಲ್ಲ ಇದರಿಂದ ಹೀಗಾಗಿ ನಮ್ಗೆ ಭಾಳ ಪ್ರಾಬ್ಲಮ್ ಆಗಿದೆ ರೈತರು ಸಾಲಗೆಲ್ಲ ಮಾಡಿದ್ದೀವಿ ಕಲಬುರಗಿಯಲ್ಲೂ ಕೂಡ ಅಷ್ಟೇ ರೈತರ ಸಂಕಷ್ಟ ಅಲ್ಲೂ ಕೂಡ ಇರುವಂತದ್ದು ಎಲ್ಲಾ ಜಿಲ್ಲೆಗಳಲ್ಲೂ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರೈತರ ಸಂಕಷ್ಟ ಸಮಸ್ಯೆ ಎಲ್ಲಾ ಕಡೆನೂ ಇದೆ ಹಣ್ಣು ತರಕಾರಿ ಹೂ ಸಾಗಣೆ ಆಗ್ತಾ ಇಲ್ಲ ಮಾರುಕಟ್ಟೆ ಓಪನ್ ಆಗಿರುತ್ತೆ ಅಂತ ಯಡಿಯೂರಪ್ಪನವರು ಕೂಡ ಹೇಳಿದ್ರು ಅದನ್ನ ಸಾಗಾಟ ಮಾಡಲಿಕ್ಕೆ ಬೇಕಾಗಿರುವಂತ ವಾಹನಗಳು ಸಿಗ್ತಾ ಇಲ್ಲ ಕಲಬುರಗಿಯಲ್ಲಿ 3,500 ಎಕರೆಯಲ್ಲಿ ಕಲ್ಲಂಗಡಿಯನ್ನ ಬೆಳೆಯಲಾಗಿದೆ 4,000 ಎಕರೆಯಲ್ಲಿ ತರಕಾರಿಗಳನ್ನ ಬೆಳೆಯಲಾಗಿರುವಂತದ್ದು 1,000 ಎಕರೆಯಲ್ಲಿ ಪಪ್ಪಾಯ ಬೆಳೆಯನ್ನ ಬೆಳೆಯಲಾಗಿದೆ ಬಟ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಅಲ್ಲಿನ ರೈತನಿಗೆ ಎದುರಾಗಿರುವಂತದ್ದು ಏನೂ ಸೇಲ್ ಆಗ್ತಾ ಇಲ್ಲ ಕಲ್ಲಂಗಡಿ ಬೇಸಿಗೆಯಲ್ಲಿ ಬೆಳೆಯುವಂತಹ ಒಂದು ಒಂದು ಹಣ್ಣನ್ನ ಸೇಲ್ ಮಾಡಲಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ ರೈತ ಆದ್ರೆ ಸೇಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಹುತೇಕ ಕಡೆ ಹೊಲದಲ್ಲಿಯೇ ಕೊಳಿತಾ ಇದ್ದಾವೆ ಈ ಬೆಳೆಗಳು ಬೆಳೆ ಮಾರಲಾಗದೆ ಕಲಬುರಗಿಯಲ್ಲಿ ಓರ್ವ ರೈತ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡಿದ್ದಾನೆ ಬೆಳೆ ಹಾನಿ ಪರಿಹಾರಕ್ಕಾಗಿ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಬೆಳೆ ಹಾನಿ ಆಗ್ತಾ ಇದೆಯಲ್ಲ ಅದಕ್ಕೆ ಪರಿಹಾರವನ್ನ ಕೊಡಿ ಯಾಕೆಂದ್ರೆ ಇದನ್ನ ಮಾರಾಟವನ್ನ ಅಂತೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ನಮ್ಗೆ ಸಾಲ ಸೋಲ ಸಂಕಷ್ಟ ಎದುರಾಗುತ್ತೆ ಯಾಕೆಂದ್ರೆ ಈ ಬೆಳೆಗಳನ್ನ ಬೆಳೆಯೋದೆ ರೈತ ಸಾಲವನ್ನ ಮಾಡ್ಕೊಂಡು 7 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೀನಿ ನನಗೂ ಬರುತ್ತೆ ರಾಮನಗರದಲ್ಲಿ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ ಮಾವನ್ನ ಬೆಳೀತಾ ಇದ್ದಾರೆ ರಾಮನಗರದಲ್ಲಿ ಆ ಭಾಗದಲ್ಲಿ ಆ ಬೆಳೆಗಾರರು ಈಗ ಸಂಕಷ್ಟಕ್ಕೀಡಾಗಿರುವಂತದ್ದು ಈ ಬಾರಿ ಅಂದಾಜು 90,000 ಮೆಟ್ರಿಕ್ ಟನ್ ಇಳುವರಿ ಬಂದಿದೆ ಈ ಬಾರಿ ರಾಮನಗರದಲ್ಲಿ ಮಾವಿನ ಬೆಳೆ ಚನ್ನಪಟ್ಟಣದಲ್ಲಿನ ಮ್ಯಾಂಗೋ ಮಾರ್ಕೆಟ್ ಸಂಪೂರ್ಣವಾಗಿ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಆ ಭಾಗದ ರೈತರು ಪ್ರಮುಖವಾಗಿ ಮಾವನ್ನ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಕ್ಕೆ ರಫ್ತನ್ನ ಮಾಡಲಾಗುತ್ತೆ ಈ ಕೋಲಾರ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಾವನ್ನ ಬೆಳೀತಾರೆ ಆ ಫಸಲು ಈಗ ಆಲ್ರೆಡಿ ಬಂದಿರುವಂತದ್ದು ಈಗ ಶುರುವಾಗ್ತಾ ಇದೆ ಮಾವಿನ ಫಸಲು ಈ ಸಂದರ್ಭದಲ್ಲಿ ಮಾರ್ಕೆಟ್ ಇಲ್ಲ ಎಲ್ಲಿಗೂ ಕೂಡ ರಫ್ತಾಗ್ತಾ ಇಲ್ಲ ಸಹಜವಾಗಿ ಅಲ್ಲಿನ ರೈತ ಆತಂಕಕ್ಕೀಡಾಗಿರುವಂತದ್ದು ಸೊ ಈ ಬಾರಿನೂ ಕಳೆದ ಬಾರಿನೂ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಅನುಭವಿಸಿದ್ರು ಮಾವಿನ ಬೆಳೆಗಾರರು ಈ ಬಾರಿಯೂ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಫಸಲು ಬಂದರೂ ಕೂಡ ಮಾರಾಟ ಮಾಡಲಾಗದಂತ ಸ್ಥಿತಿಯಲ್ಲಿ ಇದ್ದಾರೆ ಆ ಜಿಲ್ಲೆಯ ಮಾವು ಬೆಳೆಗಾರರು
ನಮ್ಮ ರೈತರುಗಳು ಬೆಳೆದಿರುವಂತ ಮಾವಿಗೆ ಈಗಾಲಿ ಕಟಾವಕ್ಕೆ ಬಂದು ನಿಂತಿರದೆ ಈಗಾಲಿ ಕರೋನಾದಿಂದ ಭಾರಿ ತೊಂದರೆಯಾಗಿದೆ ರೈತರುಗಳಿಗೆ ಸಾವಿರಾರು ಎಕರೆ ಮಾವಿನ ಮರ ಫಸಲು ಕಟಾವಕ್ಕೆ ಬಂದು ನಿಂತಿದೆ ಈಗ ಅದಕ್ಕೆ ಸೂಕ್ತ ಪರಿಹಾರ ಅಂತ ಅಂದ್ರೆ ಸರ್ಕಾರನೇ ಈಗ ಕರೋನಾದಿಂದ ರೇಷ್ಮೆ ಮಾವು ಒಂದನೇದಾಗಿ ರೇಷ್ಮೆ ಎರಡನೇದಾಗಿ ಮಾವು ಎಲ್ಲ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದು ನಿಂತವನು ಈಗ ಕೊರೋನಾ ವೈರಸ್ ಇಂದ ಈಗ ಹೋದ ತಿಂಗಳು ಒಂದು 20 ಡೇಸ್ ಆಯಿತು ಅವಾಗಿನಿಂದ ಕೊರೋನಾ ಬಂದು ಮಾವಿನ ಗಿಡ ಮತ್ತೆ ರೇಷ್ಮೆ ಎರಡೂ ಕೂಡ ಅಧಿಕವಾದ ನಷ್ಟನ ಅನುಭವಿಸ್ತಾ ಇದ್ದೀವಿ ರಾಮನಗರ ಜಿಲ್ಲೆಯಲ್ಲಿ ಮೇನು ಅಂತ ಅಂದರೆ ರೇಷ್ಮೆ ಬಿಟ್ಟರೆ ಮಾವನ್ನೇ ಅದನ್ನೇ ನಂಬಿಕೊಂಡು ನಾವು ಇಲ್ಲಿ ಜನ ಇಲ್ಲಿ ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ಅಂತಂದರೆ ಬೇರೆ ಏನಿಲ್ಲ ರೇಷ್ಮೆ ಬಿಟ್ಟರೆ ಮಾವು ಬಿಟ್ಟರೆ ರೇಷ್ಮೆ ಹಂಗಾಗಿ ರೇಷ್ಮೆಗೂ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಎರಡನೇದು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀವಿ.